ನಮಸ್ತೆ ಸರ್. ನಮಸ್ಕಾರ ಸರ್. ನಾವಿವಾಗ ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿಯಲ್ಲಿ ಬಳಸಿದಂತಹ ಹೂವಿನ ತೋಟದಲ್ಲಿದ್ದೀವಿ ಸರ್. ರೈತರ ಹೆಸರು ರವಿಶಂಕರ್ ಅವರಿದ್ದೀರಾ. ರವಿಶಂಕರ್ ಅವರೇ, ನಿಮಗೆ ಒಂದು ಸಂಕ್ಷಿಪ್ತವಾಗಿ ನೀವು ನಿಮ್ಮದು ಅನುಭವ ಹೇಳ್ಬೋದ? ಗ್ರೀನ್ ಪ್ಲಾನೆಟ್ ಉತ್ಪನ್ನ ಬಳಸಿ ಯಾವ ರೀತಿ ನಿಮಗೆ ಇದು ರಿಸಲ್ಟ್ ಬಂದಿದೆ, ಮತ್ತು ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಮತ್ತು ಗಿಡದ ಕ್ವಾಲಿಟಿ ಏನಿದೆ, ಎಷ್ಟು ದಿನ ಆಯಿತು ಅಂತ ಸಂಕ್ಷಿಪ್ತ ಹೇಳ್ಬೋದಾ? ಸರ್, ನಾನು 1 ವರ್ಷದಿಂದ ಚೆಂಡು ಬೆಳೀತಾ ಇದ್ದೀನಿ. ಸರಿ, ಈಗ ಆಲ್ರೆಡಿ ಇದು 3ನೇ ಸಾರಿ ನಾನು ಚೆಂಡು ಬೆಳೀತಾ ಇರೋದು. ಓಕೆ. ಬಟ್ ನಾನು 2002 ಎರಡು ಬಾರಿ ಬೆಳೆದಿದ್ದಾಗೆಲ್ಲ ಕೆಮಿಕಲ್ ಆರ್ಗ್ಯಾನಿಕ್ ಕೆಮಿಕಲ್ ಮೆನೂರ್ನ ಯೂಸ್ ಮಾಡಿದ್ದೆ. ಸರಿ. ಬಟ್ ಅವಾಗ ಬರೀ 1.5 ತಿಂಗಳಷ್ಟೇ ನಾವು ಕುಯ್ಯೋಕ್ಕೆ ಸಾಧ್ಯ ಆಯಿತು. ಸರಿ. ಇವಾಗ ನಾನು ಇದನ್ನು ಬೈ ಬಿಗಿನಿಂಗಿಂದನೂ ಭೂಮಿ ಪವರು ಮತ್ತು ಬ್ಲೂಮು ಮತ್ತು ನೈಟ್ರೋಕಿಂಗ್ ಪ್ರೀಮಿಯಮ್ ಎಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಆಲ್ರೆಡಿ 1 ತಿಂಗಳಿಂದ ಕಟಾವ್ ಮಾಡ್ತಾ ಇದ್ದೀವಿ, ಹಾರ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಗಿಡ ಆ್ಯಕ್ಚುಲಿ ಎಷ್ಟು ತಿಂಗಳು ಬರುತ್ತೆ ಅದು? ಸರ್, ಆ್ಯಕ್ಚುಲಿ ಬಂದು ಕೆಮಿಕಲ್ ಮೆನೂರ್ ಯೂಸ್ ಮಾಡಿದ್ರೆ ಬರೀ 1 ತಿಂಗಳು ಅಷ್ಟೇ ಕುಯ್ಯೋದು. ಈಗ ಎಷ್ಟು ತಿಂಗಳು ಆಯ್ತು ಈಗ ಇದು? ಸರ್, ಈಗ ಆಲ್ರೆಡಿ 1 ತಿಂಗಳು ಕಂಪ್ಲೀಟ್ ಆಗಿ ಪುನಃ ಗಿಡ ಹೆಲ್ದಿ ಆಗಿದೆ. 1.5 ತಿಂಗಳು ಹೂ ಸಿಗುತ್ತೆ. ಇನ್ನೂ 1.5 ತಿಂಗಳು ಎಕ್ಸ್ಟ್ರಾ ನಿಮಗೆ ಇದು ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಾ ಇದ್ರಾ. ಮಾರ್ಕೆಟಲ್ಲಿ ಹೆಂಗೆ ಜನ ಏನು ಹೇಳ್ತಾರೆ ನೋಡಿ, ನಾನೊಬ್ಬರಿಗೆ ರೆಗ್ಯುಲರ್ ಆಗಿ ಹೂ ಆಗ್ತಾ ಇದ್ದೆ. ಓಕೆ. ಅವರಿಗೆ ಎಕ್ಸಸ್ ಹಾಕ್ಬಿಟ್ಟು ದಿನ ಏನು ಮಾಡಿದ್ರು ಬೆಂಗಳೂರಿಗೆ ಹೊಡೆದ್ರು. ಓಕೆ. ಬೆಂಗಳೂರು ಮಾರ್ಕೆಟಲ್ಲಿ ಅವ್ರು ಫುಲ್ ಖುಷಿಯಾಗಿ ಬಂದು ಹೇಳ್ತಾ ಇದ್ರು, ಬೆಂಗಳೂರು ಮಾರ್ಕೆಟಲ್ಲಿ ನಂಬರ್ 1 ಕ್ವಾಲಿಟಿ ಹೂ ಸರ್, ನಿಮ್ಮದು ಸಕ್ಕದಾಗಿದೆ, ಏನು ಹಾಕಿದಿರಾ ಅಂತ ಅವರು ಎಂಕ್ವೈರಿ ಮಾಡಿ ಅವರೂ ಈಗ ನಮ್ಮ ಗ್ರೀನ್ ಪ್ಲಾನೆಟ್ ಕಸ್ಟಮರ್ ಆಗಿದ್ದಾರೆ. ತೋಟಕ್ಕೆ ಬಂದು ಮೆಟೀರಿಯಲ್ ತೊಗೊಂಡು ತೊಗೊಂಡೋಗಿದ್ದಾರೆ. ಹೌದಾ? ಬೆಂಗಳೂರಲ್ಲ. ಹೌದು, ಚನ್ನಪಟ್ಟಣ ಮತ್ತು ಇಲ್ಲಿ ಹಲಗೂರು ಹತ್ರ ಅವ್ರ ತೋಟ ಇರೋದು, ಅವ್ರು ತೊಗೊಂಡೋಗಿದ್ದಾರೆ. ಆಯಿತು. ಇದು ನಿಮ್ಮ ಮಾಹಿತಿ ಕೊಟ್ಟಿದ್ದು ಪ್ರಸಾದ್ ಮತ್ತು ರಮೇಶ್ ಅವ್ರು, ನಿಮ್ಮ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇದು ಮಾಡಬೇಕು ಅಂತ. ಪ್ರಸಾದ್ ಅವರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಬೆಳೆ ನೋಡಿ? ನೀವು ಹೂವಿನ ಬೆಳೆ ಎಲ್ಲ ಮಾಡ್ತಿರಲ್ವಾ? ಸರ್, ಹೌದು, ಹೂವಿನ ಬೆಳೆ ಎಲ್ಲ ಇದೆ. ನಾವು ಚೆಂಡು ಬೆಳೆದಿದ್ದೀವಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಮನೆ ಕುಂದ್ಕೊಂಡ ತಕ್ಷಣ ಕೊಳತೋಗ್ಬಿಡುತ್ತೆ, ಮತ್ತೆ ಹೂವು ದಪ್ಪ ಆಗಲ್ಲ. ಸೊ ಇದು ಹೂವು ದಪ್ಪ ಇದೆ, ಕ್ವಾಲಿಟಿ ಇದೆ. ಸೊ ಹಂಗಾಗಿ ರೈಟು ಕೂಡ ಜಾಸ್ತಿ ಸಿಗ್ತಾ ಇದೆ. ಗಿಡ ಇಷ್ಟು ಹೆಲ್ದಿ ಆಗಿರಲ್ಲ 1.5 ತಿಂಗಳಾದ್ಮೇಲೆ. ಸೊ ಗಿಡ ತುಂಬಾ ಹೆಲ್ದಿ ಆಗಿದೆ. ಸೊ ಇದಕ್ಕೆ ಇವರು ಏನಪ್ಪ ಅಂತ ಹೇಳಿದ್ರೆ, ಭೂಮಿ ಪವರ್ನ ಒಂದು ರೆಗ್ಯುಲರ್ ಆಗಿ ನೀರಲ್ಲಿ ಕಲಸಿ ಕಲಸಿ ಬಿಡ್ತಾ ಇದ್ದಾರೆ. ಸೊ ಹಂಗಾಗಿ ಗಿಡ ಇಷ್ಟು ಕ್ವಾಲಿಟಿಯಾಗಿ ನಿಂತ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ಡ್ರಿಪ್ ಮಾಡಿದ್ರೆ ರಿಸಲ್ಟ್ ಗೊತ್ತಾಗ್ತಾ ಇದೆ. ಓಕೆ. ಅಂದ್ರೆ ಭೂಮಿ ಪವರ್ನ ಕಲಸಿ ಕಲಸಿ ಇವರು ಡೈರೆಕ್ಟ್ ಆಗಿ ಡ್ರಿಪ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಗಿಡ ಇಷ್ಟು ಹೆಲ್ದಿಯಾಗಿ ನಿಂತ್ಕೊಂಡಿದೆ. ಓಕೆ. ರಮೇಶ್ ಅವ್ರು ಏನು ಹೇಳ್ತೀರಿ ನೋಡ್ತೀರಾ ಹೂವಿನ ಗಿಡ ನೋಡಿ? ಏನಿಲ್ಲ ಸರ್, ಅವ್ರಿಗೆ ಅನುಭವ ಆಗಿದೆ ಈಗ. ಯಾಕೆಂದ್ರೆ ಪ್ರಾಡಕ್ಟ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ನಂಬಿಕೆ ಇದೆ, ತುಂಬಾ ಜನಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ಮೇಲೆ ನೆಕ್ಸ್ಟ್ ಈಗ ತುಂಬಾ ರೈತರಿಗೆ ಅಭಿಯಾನ ಕರ್ಕೋಬರ್ತಾ ಇದ್ದಾರೆ, ಜನ್ಮಭೂಮಿ ಅಭಿಯಾನ ಅಲ್ಲಿ ಇನ್ಮೇಲೆ ಆಗಿದ್ದಾರೆ. ಹಾಗಾಗಿ ತುಂಬಾ ರವಿಶಂಕರ್ ಅವರಿಗೆ ಧನ್ಯವಾದಗಳು. ನಂಬಿಕೆ ಅಪನಂಬಿಕೆ ಅನ್ನೋದೀಗ ನಂಬಿಕೆ ಆಗಿ ಕನ್ವರ್ಟ್ ಆಗಿದೆ. ಗ್ರೀನ್ ಪ್ಯಾಂಟ್ ಸಂಸ್ಥೆ ಜೊತೆಗೆ ನಿಮ್ಮ ಮಾಹಿತಿ ಮತ್ತು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.